ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವ ಆಟಗಾರರು ಎಷ್ಟು ಮತ್ತೆ ಮುಂಚೆ ರಿಟರ್ನ್ ಆಗಿರುವ ಆಟಗಾರರು ಟೋಟಲ್ ಆಗಿ 18 ಜನ ನಮ್ಮ ಬುಲ್ಸ್ ತಂಡದಲ್ಲಿ ಇದ್ದಾರೆ ಸೋ ಎಷ್ಟು ಜನ ರೈಡರ್ಸ್ ಗಳಿದ್ದಾರೆ ಎಷ್ಟು ಜನ ಡಿಪೆಂಡರ್ಸ್ ಗಳಿದ್ದಾರೆ ಮತ್ತೆ ಎಷ್ಟು ಜನ ಆಲ್ ರೌಂಡರ್ಸ್ ಗಳಿದ್ದಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಬೆಂಗಳೂರು ಬುಲ್ಸ್ ಫುಲ್ ಸ್ಕ್ವಾಡ್ ಅನ್ನು ಹೇಳ್ತೀನಿ ಸೋ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸೋ ವಿಡಿಯೋ ಕೆಳಗಿನ ಕೆಂಪು ಬಣ್ಣ ಇದೆ ಮಾಡ್ಕೊಳ್ಳಿ ಮೊದಲನೇ ಆಟಗಾರ ಹರ್ಮನ್ಜಿತ್ ಅಂತ ಹೇಳಿ ಇವರು ರೈಡರ್ ಅಂತಾನೆ ಹೇಳಬಹುದು 10 ಲಕ್ಷ ಇತ್ತು ಬೇಸ್ ಪ್ರೈಸ್ ಆದರೆ 15 ಲಕ್ಷಕ್ಕೆ ನಮ್ಮ ಬೋಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ರೈಡರ್ ಕ್ಯಾಟಗರಿಯಲ್ಲಿ ಇದ್ದರು ಇನ್ನು ಲಾಲ್ ಮೋಹರಿ ಯಾದವ್ ಇವರು ಕೂಡ ರೈಡರ್ 10 ಲಕ್ಷಕ್ಕೆ ನೇಪಾಳ ಆಟಗಾರ ಇವರು ರೈಡರ್ ನಮ್ಮ ಬೋಲ್ಸ್ ತಂಡದಲ್ಲಿ ಇದ್ದಾರೆ ಇನ್ನು ನಾಗೇಶ್ವರ್ ಅವರು 10 ಲಕ್ಷಕ್ಕೆ ನಮ್ಮ ತಂಡಕ್ಕೆ ಬಂದಿದ್ದಾರೆ ಇವರು ಕೂಡ ರೈಡರ್ ಕ್ಯಾಟಗರಿಯಲ್ಲಿ ಇದ್ದರು ಇವರು ಕೂಡ ಮೂಲತಃ ನೇಪಾಳ ಆಟಗಾರರು ಇನ್ನು ನೀರಜ್ ನರ್ವಾಲ್ ಅವರು 43 ಲಕ್ಷಕ್ಕೆ ಬಂದಿದ್ದಾರೆ ಇವರು ಕ್ಯಾಟಗರಿಯಲ್ಲಿ ಇದ್ದರು ಆಟಗಾರರು ಇವರು ಕೂಡ ರೈಡರ್ ನಮ್ಮ ಭಾರತದ ಆಟಗಾರ ಸೋ ವಿಕಾಸ್ ಕಂಡೋಲಾರ್ ಅವರು ನಮ್ಮ ಭಾರತೀಯ ಆಟಗಾರ ಕ್ಯಾಟಗರಿ ಇ ಅಲ್ಲಿ ಇದ್ದರು ಬೇಸ್ ಪ್ರೈಸ್ 30 ಲಕ್ಷ ಇತ್ತು 1 ಕೋಟಿ 70 ಲಕ್ಷ ಕೊಟ್ಟು ನಮ್ಮ ಬೋಲ್ಸ್ ತಂಡ ಇವ್ರನ್ನ ಪರ್ಚೇಸ್ ಮಾಡಿದೆ ಇನ್ನು ಮುಂಚೆ ರಿಟರ್ನ್ ಆಗಿರುವ ಆಟಗಾರ ಭರತ್ ಅವರು ರೈಡರ್ ಕ್ಯಾಟಗರಿ ಬಿ ಅಲ್ಲಿ ಇದ್ದರು ಸೋ ಭರತ್ ಅವರು ಇರ್ತಾರೆ ರಿಟರ್ನ್ ಆಗಿದ್ದಾರೆ ಜಿ ಬಿ ಮುರಿ ಇವರು ಕೂಡ ರೈಡರು ಕ್ಯಾಟಗರಿ ಸಿ ಅಲ್ಲಿ ಇದ್ದರು ಭಾರತ ಮೂಲದ ಇಬ್ಬರು ರೈಡರ್ಗಳು ಇನ್ನು ಸುಧಾಕರ್ ಕದಂ ಅವರು ಇದೇ ಬಾರಿ ನಮ್ಮ ಆಕ್ಷನ್ ಅಲ್ಲಿ ಬೋಲ್ಸ್ ತಂಡಕ್ಕೆ ಬಂದಿದ್ದಾರೆ ಇವರು ಡಿಪೆಂಡರ್ ಅಂತಲೇ ಹೇಳ್ಬೋದು ಲೆಫ್ಟ್ ಕವರ್ ಡಿಪೆಂಡರ್ ಕ್ಯಾಟಗರಿ ಸಿ ಅಲ್ಲಿ ಇದ್ದರು 10 ಲಕ್ಷಕ್ಕೆ ನಮ್ಮ ಬೋಲ್ಸ್ ತಂಡಕ್ಕೆ ಈ ಬಾರಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಅಮನ್ ಡಿಪೆಂಡರ್ ಅವರು ಲೆಫ್ಟ್ ಕಾರ್ನರ್ ಅವರು ಇಂಡಿಯಾ ಪ್ಲೇಯರ್ ಆಟಗಾರ ಇನ್ನು ಬುಲ್ಡೋಸರ್ ಮಹೇಂದರ್ ಸಿಂಗ್ ಲೆಫ್ಟ್ ಕವರ್ ಆಟಗಾರ ಇವರು ಸೊ ಕ್ಯಾಟಗರಿ ಬಿ ಅಲ್ಲಿ ಇದ್ದರು ಇನ್ನು ಮಯೂರ್ ಕದಂ ಅವರು ಇವರು ರೈಟ್ ಕವರ್ ಡಿಪೆಂಡರ್ ಅಂತಲೇ ಹೇಳ್ಬೋದು ಇನ್ನು ರಜನೀಶ್ ಎನ್ ವೈ ಪಿ ಆಟಗಾರ ಇವರು ಕೂಡ ಡಿಪೆಂಡರ್ ರೈಟ್ ಕವರ್ ಡಿಪೆಂಡರ್ ಅಂತಲೇ ಹೇಳ್ಬೋದು ಇವರು ಕೂಡ ಕ್ಯಾಟಗರಿ ಎನ್ ವೈ ಪಿ ಅಲ್ಲಿ ಇದ್ದು ಭಾರತ ಮೂಲದ ಡಿಪೆಂಡರ್ ಅವರು ಬೋಲ್ಸ್ ತಂಡಕ್ಕೆ ಇನ್ನು ಮುಂದಿನ ಆಟಗಾರ ರೋಹಿತ್ ಕುಮಾರ್ ಅವರು ಇವರು ಡಿಪೆಂಡರ್ ಕ್ಯಾಟಗರಿ ಸಿಯಲ್ಲಿ ಇದ್ದರು ಇನ್ನು ಸೌರಭ್ ನಂದಲ್ ಕ್ಯಾಟಗರಿ ಎ ಆಟಗಾರ ಲೆಫ್ಟ್ ಕಾರ್ನರ್ ಬಲಿಷ್ಠ ಡಿಪೆಂಡರ್ ಅಂತಲೇ ಹೇಳ್ಬೋದು ಇನ್ನು ವಿನೋದ್ ಕುಮಾರ್ ಅವರು ವಿನೋದ್ ನಾಯಕ್ ಕ್ಯಾಟಗರಿ ಸಿಯಲ್ಲಿ ಇದ್ದರು ಇವರು ಕೂಡ ನಮ್ಮ ಭಾರತೀಯ ಮೂಲದ ಆಟಗಾರ ಇನ್ನು ಯಶ್ ಹುಡ್ಡರ್ ಅವರು ಇವರು ರೈಟ್ ಕಾರ್ನರ್ ಆಟಗಾರ ಸೊ ಎನ್ ವೈ ಪಿ ಆಟಗಾರ ಆಗಿರೋದನ್ನ ಇವರು ಕೂಡ ನಮ್ಮ ಭಾರತೀಯ ಆಟಗಾರ ನಮ್ಮ ಮುಂದಿನ ಆಟಗಾರ ರಾಹುಲ್ ಕ್ಯಾಟಿಕ್ ಅವರು ಕ್ಯಾಟಗರಿ ಸಿಯಲ್ಲಿ ಇದ್ರು ಆಲ್ ರೌಂಡರ್ ಅಂತ ಹೇಳ್ಬೋದು 10 ಲಕ್ಷಕ್ಕೆ ನಮ್ಮ ಬೋಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದೇ ಆಪ್ಷನ್ ಅಲ್ಲಿ ಸೊ ಆಲ್ ರೌಂಡರ್ ಅಂತ ಹೇಳ್ಬೋದು ಇನ್ನು ಸಚಿನ್ ನರ್ವಾಲ್ ಕೂಡ ಆಲ್ ರೌಂಡರ್ ಅವರು ಕ್ಯಾಟಗರಿ ಸಿಯಲ್ಲಿ ಇರ್ತಾರೆ 10 ಲಕ್ಷ ಬೇಸ್ ಪ್ರೈಸ್ 10 ಲಕ್ಷಕ್ಕೆ ಈ ಬಾರಿ ನಮ್ಮ ಬೆಂಗಳೂರು ಬೋಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದೇ ರೀತಿ ಕಬಡ್ಡಿ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ಕಾರಣಕ್ಕೂ ಮರೆಯಕ್ಕೂ ಬಿಡಿ ಅದೇ ರೀತಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಈ ಕೂಡಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಬೋದು ಐ ತಿಂಕ್ ನಿಮ್ಗೆಲ್ಲರಿಗೂ ಕೂಡ ಆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಈಗಲೇ ಹೋಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು